ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ವಿಡಿಯೋಗಳನ್ನು ಬಿಟ್ಟಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನಾನು ಆದಷ್ಟು ಕನ್ನಡ ಭಾಷೆಯ ಪದಗಳನ್ನೇ ನನ್ನ ದೃಶ್ಯಗಳಲ್ಲಿ ಬಳಸಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ನಾನು ಆಯ್ಕೆ ಮಾಡಿಕೊಂಡ ವಿಷಯಗಳು ಹಣ ನಿರ್ವಹಣೆ ಕುರಿತು ಇರೋದ್ರಿಂದ ಅಲ್ಲಲ್ಲಿ ಆಂಗ್ಲ ಭಾಷೆಯ ಪದ ಪ್ರಯೋಗ ಅನಿವಾರ್ಯ ಆಯಿತು. ಉದಾಹರಣೆಗೆ, ವಾಹನ ಸಾಲದ ನಗದು ಪಾವತಿ ಅಂತ ನಾನು ಹೇಳಿದರೆ ನಿಮ್ಗೆಲ್ಲ ನಾನು ಏನ್ ಹೇಳ್ತಿದ್ದೇನೋ ಏನೋ ಅಂತ ಗೊಂದಲ ಶುರುವಾಗ್ಬೋದು, ಅಥವಾ ಅರ್ಥನೇ ಆಗದೆ ಇರ್ಬೋದು. ಆದುದರಿಂದ ಎಲ್ಲೆಲ್ಲಿ ಅನಿವಾರ್ಯನೋ ಅಲ್ಲಲ್ಲಿ ನಾನು ಆಂಗ್ಲ ಭಾಷೆಯ ಪದ ಪ್ರಯೋಗ ಮಾಡಿದೆ. ವಾಹನ ಸಾಲದ ನಗದು ಪಾವತಿಗಿಂತ ಕಾರ್ ಲೋನ್ ಡೌನ್ ಪೇಮೆಂಟ್ ಸುಲಭವಾಗಿ ಎಲ್ಲರಿಗೆ ಅರ್ಥ ಆಗುತ್ತೆ. ಇವತ್ತಿನ ವಿಷಯ, ನಾವು ಹಣ ಯಾಕೆ ಉಳಿಸಬೇಕು? ಈ ಪ್ರಶ್ನೆನ ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಕೇಳ್ಕೋಬೇಕು. ನಾವು ಎಷ್ಟು ತಡ ಮಾಡ್ತೀವೋ ಅಷ್ಟೇ ಹಣ ನಿರ್ವಹಣೆ ಕುರಿತು ತಪ್ಪು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ, ಈ ಪ್ರಶ್ನೆನ ನನಗೆ ನಾನು ನನ್ನ 35ನೇ ವಯಸ್ಸಿನಲ್ಲಿ ಕೇಳ್ಕೊಂಡೆ. ಅಂದ್ರೆ ಅದಕ್ಕೂ ಮುಂಚೆ ನಾನು ಹಣ ಕುರಿತು ತೆಗೆದುಕೊಂಡಂತ ನಿರ್ಧಾರಗಳು ಕೆಟ್ಟದ್ದ ಅಂತ ನೀವು ಕೇಳ್ಬೋದು. ಬರೀ ಕೆಟ್ಟದ್ದಲ್ಲ, ಅತ್ಯಂತ ಕೆಟ್ಟದ್ದು ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೆರಡು ಉದಾಹರಣೆಗಳನ್ನ ನೋಡೋಣ. ನಾನು ಮನೆ ಕಟ್ಟಿಸುವಾಗ ಹೌಸಿಂಗ್ ಲೋನ್ ಮೇಲೆ ಇನ್ನೊಂದು ಪರ್ಸನಲ್ ಲೋನ್ ಬೇರೆ ತಗೊಂಡಿದ್ದೆ. ನನ್ನ ಕಾರ್ ಲೋನ್ನ ಡೌನ್ ಪೇಮೆಂಟ್ಗೆ ನನ್ನ ಕ್ರೆಡಿಟ್ ಕಾರ್ಡಿಂದ ಸ್ವೈಪ್ ಮಾಡಿದ್ದೆ. ಅದಲ್ಲದೆ ಎಲ್ಲಾ ರೀತಿಯ ಎಮರ್ಜೆನ್ಸಿಗಳಲ್ಲಿ ನಾನು ಪರ್ಸನಲ್ ಲೋನ್ ಮೇಲೇನೆ ಡಿಪೆಂಡ್ ಆಗಿದ್ದೆ. ಇವೆಲ್ಲ ಒಂದ್ರ ಮೇಲೆ ಒಂದು ತಪ್ಪುಗಳು ಅಂತಾನೆ ಹೇಳ್ಬೋದು. ನಾವು ಹಣ ಯಾಕೆ ಉಳಿಸಬೇಕು ಅಂತ 2 ವರ್ಷಗಳ ಹಿಂದೆ ನನಗೆ ನಾನು ಕೇಳ್ಕೊಂಡಾಗ ನನಗೆ ಸಿಕ್ಕ ಉತ್ತರಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅನಿಸ್ತು. ಅದಕ್ಕಾಗಿನೆ ಈ ವಿಡಿಯೋ. ನನ್ನ ಪ್ರಕಾರ 3 ಪ್ರಮುಖ ಕಾರಣಗಳು ಹಣ ಉಳಿಸ್ಲಿಕ್ಕೆ ಅಂತಂದ್ರೆ, ಮೊದಲೇದು ಆರ್ಥಿಕ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಫ್ರೀಡಮ್. ಎರಡನೆಯದು ತುರ್ತು ಪರಿಸ್ಥಿತಿಗಳು, ಅಂದ್ರೆ ಎಮರ್ಜೆನ್ಸಿಗೋಸ್ಕರ. ಮೂರನೆಯದು ಭವಿಷ್ಯದ ಯೋಜನೆ, ಅಂದ್ರೆ ಫ್ಯೂಚರ್ ಪ್ಲಾನಿಂಗ್. ಮೊದಲೇದು ಫೈನಾನ್ಷಿಯಲ್ ಫ್ರೀಡಮ್. ಈ ಫೈನಾನ್ಷಿಯಲ್ ಫ್ರೀಡಮ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಕನ್ನಡದ ಒಂದು ಗಾದೆ ಮಾತನ್ನ ಬಳಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ. ಇದರ ಹತ್ರ ನಿಮ್ಮ ಹತ್ತಿರ ಪೂರ್ವಜರು ಮಾಡಿಟ್ಟ ಸಾಕಷ್ಟು ಆಸ್ತಿ, ಹಣ, ಹೊಲ, ಮನೆ, ಬಂಗಾರ ಇರ್ಬೋದು. ಆದ್ರೆ ನಾವು ಅದನ್ನ ಸುಮ್ಮನೆ ಕುಳಿತು ಖರ್ಚು ಮಾಡ್ತಾ ಹೋದ್ರೆ ಒಂದಲ್ಲ ಒಂದಿನ ಎಲ್ಲಾ ಆಸ್ತಿಗಳು ಮಾಯ ಆಗಿ ಹೋಗ್ಬಿಡುತ್ತೆ. ಈ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ನನ್ನ ಪ್ರಕಾರ ಸಿಂಪಲ್. ಈಗ ನೀವು ಮಾಡ್ತಕ್ಕಂತ ಕೆಲಸ ಅಥವಾ ಬಿಸ್ನೆಸ್ ನಿಂತು ಹೋದ್ರೂ ಕೂಡ ನಿಮಗೆ ಹಣ ಬರ್ತಾ ಇರಬೇಕು. ಹೆಂಗೆ ಅಂದ್ರೆ, ನಮ್ಮ ಕುಡಿಕೆ ಆದಷ್ಟು ದೊಡ್ಡದಾಗಿರ್ಬೇಕು ಮೊದಲೇದಾಗಿ. ಎರಡನೇದು, ಅದರಲ್ಲಿ ಹೊನ್ನು ಖಾಲಿ ಆಗ್ಲಿಕ್ಕೆನೆ ಬಿಡಬಾರ್ದು. ಉದಾಹರಣೆಗೆ, ಹೊನ್ನು ಖಾಲಿ ಆಗ್ತಿದೆ ಅನ್ಕೋಣ, ಅದಕ್ಕೆ ನಿಮ್ಮ ಹತ್ರ ಇರೋ ರೆಂಟಲ್ ಇನ್ಕಮ್ ಇಂದನೋ, ಅಥವಾ ನಿಮ್ಮ ಹತ್ರ ಇರೋ ಸ್ಟಾಕ್ ಡಿವಿಡೆಂಡ್ ಇಂದನೋ, ಅಥವಾ ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರ್ತಕ್ಕಂತ FD RDಗಳಿಂದನೋ ಆ ಹೊನ್ನು ಬಂದು ಬೀಳ್ತಾನೆ ಇರ್ಬೇಕು. ಈ ಮೂರಷ್ಟೇ ಮಾರ್ಗಗಳಲ್ಲ, ಇನ್ನೂ ಸುಮಾರು ಮಾರ್ಗಗಳಿವೆ. ಅವೆಲ್ಲ ಏನಂತ ನನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಫೈನಾನ್ಷಿಯಲ್ ಫ್ರೀಡಮ್ ಸಾಧಿಸೋದು ಸುಲಭನಾ? ಉತ್ತರ ಇಲ್ಲ. ಈ ಫೈನಾನ್ಷಿಯಲ್ ಫ್ರೀಡಮ್ ಸಾಧ್ಯನಾ? ಉತ್ತರ ಹೌದು. ಸುಲಭ ಅಲ್ಲ, ಆದ್ರೆ ಸಾಧ್ಯ ಹೌದು. ಈ ಫೈನಾನ್ಷಿಯಲ್ ಫ್ರೀಡಮ್ನ ಸಾಧಿಸೋದು ಹೇಗೆ ಅಂತ ಬೇರೆ ಬೇರೆ ವಿಡಿಯೋಗಳನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಎರಡನೇ ಕಾರಣ, ಎಮರ್ಜೆನ್ಸಿಗಳು. ಕೆಲವು ವರ್ಷಗಳ ಹಿಂದೆ ನನ್ನ ಮಗನಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅವನಿಗೆ ಆಸ್ಪತ್ರೆಗೆ ಸೇರಿಸಬೇಕಾಯ್ತು. ನಾವು ಒಂದು 4-5 ದಿನ ಹಾಸ್ಪಿಟಲ್ ಅಲ್ಲೇ ಇರಬೇಕಾಯ್ತು. ಅವನಿಗೆ ಮೆಡಿಕಲ್ ಇನ್ಶೂರೆನ್ಸ್ ಇದ್ರೂ ಕೂಡ ನಾನು ನನ್ನ ಕೈಯಾರ 20,000 ರೂಪಾಯಿ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಖರ್ಚು ಮಾಡಬೇಕಾಯ್ತು. ಆ ಅಮೌಂಟ್ ಅನ್ನ ನಾನು ನನ್ನ ಕ್ರೆಡಿಟ್ ಕಾರ್ಡ್ನಿಂದ ಸ್ವೈಪ್ ಮಾಡಿದೆ. ಇನ್ನೊಂದು ಉದಾಹರಣೆ ನೋಡೋಣ. ಕೆಲವು ತಿಂಗಳ ಹಿಂದೆ ನನಗೆ ವಿಪರೀತ ಹಲ್ಲುನೋವು ಶುರುವಾಯಿತು. ನಾನು ಡೆಂಟಿಸ್ಟ್ ಬಳಿಗೆ ಹೋದಾಗ ಅವರು ಟ್ರೀಟ್ಮೆಂಟ್ಗೆ 38,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದರು. ನಾನು ಆ ನೋವನ್ನ ತಡೆದುಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕಾದಂತ ಪ್ರಸಂಗ ಇತ್ತು. ನಾನು ಈ ಪ್ರಶ್ನೆ, ನಾವು ಹಣ ಯಾಕೆ ಉಳಿಸಬೇಕು ಅಂತ ಕೇಳಿಕೊಂಡಿರದೇ ಇದ್ರೆ
ಪುನಃ ಇನ್ನೊಂದು ಪರ್ಸನಲ್ ಲೋನ್ ತಗೋಬೇಕಾಗ್ತಿತ್ತೋ ಏನೋ, ಈ ಸಲ ನಾನು ಸ್ವಲ್ಪ ಬುದ್ಧಿವಂತನಾಗಿದ್ದೆ. ಈ ಡೆಂಟಲ್ ಎಕ್ಸ್ಪೆನ್ಸ್ ಬಿಲ್ ಅನ್ನ ನಾನು ನನ್ನ ಎಮರ್ಜೆನ್ಸಿ ಫಂಡ್ ಇಂದ ತೆಗೆದು ಪೇ ಮಾಡಿದೆ. ನಿಮ್ಮ ಕಾರ್ ಕೆಟ್ಟು ನಿಲ್ಬೋದು, ನೀವು ಮಾಡ್ತಿರ್ತಕ್ಕಂಥ ಕೆಲಸನೇ ಹೋಗ್ಬೋದು, ಜೀವನದಲ್ಲಿ ಎಮರ್ಜೆನ್ಸಿಗಳು ಹೇಳದೆ ಕೇಳದೆ ಬರೋದಿಲ್ಲ. ಆದ್ದರಿಂದ ನಿಮ್ಮ ತಿಂಗಳ ಖರ್ಚಿನ 6% ಅಥವಾ 9% ನಿಮ್ಮ ಎಮರ್ಜೆನ್ಸಿ ಫಂಡ್ನಲ್ಲಿ ದುಡ್ಡಿರಬೇಕು. ಉದಾಹರಣೆಗೆ ಈಗ ನಿಮ್ಮ ತಿಂಗಳ ಖರ್ಚು 20,000 ರೂಪಾಯಿ ಅನ್ಕೋಣ. ಅಂದರೆ ನಿಮ್ಮ ಹತ್ರ ಕನಿಷ್ಠ ಪಕ್ಷ 120,000 ರೂಪಾಯಿಯಿಂದ ಹಿಡಿದು 180,000 ರೂಪಾಯಿವರೆಗಾದರೂ ಎಮರ್ಜೆನ್ಸಿ ಫಂಡ್ನಲ್ಲಿ ಇರಲೇಬೇಕು. ನೀವು ಇನ್ನೂ ಎಮರ್ಜೆನ್ಸಿ ಫಂಡ್ನ ಶುರು ಮಾಡಿಲ್ಲ ಅಂದರೆ ಇವತ್ತಿಂದನೇ ಪ್ಲ್ಯಾನ್ ಮಾಡಿ. ಇನ್ನು ಕೆಲವೊಬ್ರು ಕೇಳ್ಬೋದು, ನಮಗೆ ಬರೋ ಆದಾಯ ನಮ್ಮ ತಿಂಗಳ ಖರ್ಚಿಗೇನೆ ಸಾಕಾಗಲ್ಲ, ಈ ಎಮರ್ಜೆನ್ಸಿ ಫಂಡ್ನ ಇನ್ನೆಲ್ಲಿಂದ ಶುರು ಮಾಡೋದು ಅಂತ. ಯೋಚನೆ ಮಾಡಬೇಡಿ, ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಧಾನವಾಗಿ ಒಂದೊಂದೇ ಐಡಿಯಾ ಕೊಡ್ತಾ ಹೋಗ್ತೀನಿ. ಮೂರನೇ ಕಾರಣ ಫ್ಯೂಚರ್ ಪ್ಲಾನಿಂಗ್. ಈ ಭವಿಷ್ಯದ ಯೋಚನೆಗಳು ಅಂತ ಬಂದಾಗ ನಾನು ಮುಂದಾಲೋಚನೆ ಮಾಡ್ತಾನೇ ಇರಲಿಲ್ಲ. ಮೊದಲಿಗೆ 8 ವರ್ಷಗಳಿಂದ ನನ್ನ ಮಗ ಹುಟ್ಟಿದಾಗ ಆಸ್ಪತ್ರೆ ಖರ್ಚು ಮತ್ತು ಮಗನ ನಾಮಕರಣಕ್ಕೆ ಅಂತ ನಾನು ಒಂದು ಲೋನ್ ತಗೋಬೇಕಾಗ್ತಿತ್ತು. ನನ್ನ ಜೀವನದ ವಿಶೇಷ ಘಟನೆಗಳಿಗೆಲ್ಲ ಲೋನ್ ಮೇಲೇನೆ ನಾನು ಡಿಪೆಂಡ್ ಆಗಿದ್ದೆ. ಹಾಗಾಗಿ 4-5 ಪರ್ಸನಲ್ ಲೋನ್ ಮಾಡಿದ್ದೇನು ಆಶ್ಚರ್ಯ ಅಲ್ಲ ಬಿಡಿ. ಈಗೆಲ್ಲ ಪರಿಸ್ಥಿತಿಗಳು ಬದಲಾಗಿವೆ. ನಾನು ನನ್ನ ಜೀವನದ ವಿಶೇಷ ಘಟನೆಗಳಿಗೆಲ್ಲ ಹೆಂಗೆ ನಿರ್ವಹಿಸೋದು ಅಂತ ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ನನ್ನ ಮಗನ ಶಾಲಾ ಮತ್ತು ಕಾಲೇಜು ವಿದ್ಯಾಭ್ಯಾಸಕ್ಕೆ ಅಂತ ಒಂದಿಷ್ಟು ಮ್ಯೂಚುವಲ್ ಫಂಡ್ಗಳಿವೆ. ನನ್ನ ಮಗಳಿಗೀಗ ಕೇವಲ 1 ವರ್ಷ. ಅವಳ ಶಾಲಾ ಮತ್ತು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಇದೆ. ಜೊತೆಗೆ ಅವಳ ಮದುವೆಗೆ ಅಂತ ಒಂದಿಷ್ಟು ಮ್ಯೂಚುವಲ್ ಫಂಡ್ಗಳು ಕೂಡ ಇವೆ. ಎಲ್ಲಾ ಯೋಜನೆಗಳನ್ನ ಮೊದಲೇ ಮಾಡಿಡಿ. ನಿಮ್ಮ ಮಕ್ಕಳ ಶಾಲಾ ಕಾಲೇಜು ವಿದ್ಯಾಭ್ಯಾಸ ಇರ್ಬೋದು, ಅಥವಾ ನಿಮ್ಮ ಮಕ್ಕಳ ಮದುವೆ ಇರ್ಬೋದು, ಅಥವಾ ನೀವು ಒಂದು ಕಾರನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ಬೋದು, ಅಥವಾ ಒಂದು ಮನೆನೇ ಕಟ್ಸ್ಬೇಕಂತ ನಿರ್ಧಾರ ಮಾಡಿರ್ಬೋದು, ಅಥವಾ ಇನ್ಯಾವುದೋ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬೇಕಂತ ಅನ್ಕೊಂಡಿರ್ಬೋದು. ಈ ಎಲ್ಲಾ ವಿಶೇಷ ಘಟನೆಗಳನ್ನ ಮೊದಲೇ ಒಂದು ಪೇಪರ್ ಪೆನ್ ಅಲ್ಲಿ ಬರೆದಿಡಿ. ಅದಕ್ಕೊಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಳ್ಳಿ. ಈಗ ನಿಮಗೆ ಅರ್ಥ ಆಗಿರ್ಬೇಕು ಹಣ ನಾವು ಯಾಕೆ ಉಳಿಸ್ಬೇಕು ಅಂತ. ನನ್ನ ಮುಂದಿನ ವಿಡಿಯೋದಲ್ಲಿ ಹಣ ಹೇಗೆ ಉಳಿಸ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನೀವು ಯಾಕೆ ಹಣ ಉಳಿಸ್ತಾ ಇದ್ದೀರಾ ಅಂತ ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.